ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್. ಏನು ಗುರು ಇದು, ಹಿಂಗಿದೆ ಇವತ್ತಿನ ವೆದರು? ಈ ವೆದರ್ ನೋಡ್ತಿದ್ರೆ ಮಡಿಕೇರಿಗೇನೆ ಕಾಂಪಿಟೇಷನ್ ಕೊಡೋ ಥರ ಇದೆ. ಇದು ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ. ಈ ಥರ ವೆದರ್ ಇದ್ದರೆ ಮಳೆ ಸ್ವಲ್ಪ ದೂರ ಹೋಯಿತು ಅಂತ ಹೇಳ್ತಾರೆ ದೊಡ್ಡವರು. ಯಾರು ಏನು ಹೇಳಿದ್ರು, ಇವಾಗಿನ ವೆದರ್ನಂತೂ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಬೆಳಿಗ್ಗೆ ಈ ಥರ ಇದ್ದರೆ ಮಧ್ಯಾಹ್ನ ಬಿಸಿಲು ಬಂದು ಸಂಜೆ ಆಗುವಾಗ ಧೂ ಅಂತ ಮಳೆ ಬಂದುಬಿಡುತ್ತೆ. ಬೆಳಿಗ್ಗೆ 9 ಗಂಟೆ ಆಗ್ತಿದ್ದಂಗೆ ವೆದರ್ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ಇವಾಗ ತುಂಬಾ ಬಿಸಿಲು ಕೂಡ ಇದೆ 9 ಗಂಟೆಗೇನೆ. ಇವತ್ತು ನಮ್ಮಲ್ಲಿ ಏನು ಕೆಲಸ ನಡೀತಿದೆ ಅಂದರೆ, ನಮ್ಮ ಮನೆ ಪಕ್ಕದಲ್ಲೊಂದು ಕೊಟ್ಟಿಗೆ ಇದೆ, ಅದು ಹೆಂಚಿನ ಮಾಡಾಗಿತ್ತು. ಅದನ್ನು ತೆಗೆದುಬಿಟ್ಟು ಈ ಸಲ ಕಾಂಕ್ರೀಟ್ ಸ್ಲ್ಯಾಬ್ ಹಾಕೋಣ ಅಂತ ಹೊರಟಿದ್ದೀವಿ. ನಾನು ಹಾಕಿರೋ ಫಸ್ಟ್ ಬ್ಲಾಗ್ ಅಲ್ಲಿ ಇದೆ ಅಲಸಂದೆ ಗಿಡನ ತೋರಿಸಿದೆ. ಇದರಲ್ಲಿ ಬಂಬುಚಿ ಅನ್ನೋ ಕೀಟ ಸಿಕ್ಕಾಪಟ್ಟೆ ಇತ್ತು, ಕಾಯಿ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕೆ ನಾನು ಏನೋ ಒಂದು ಸ್ಪ್ರೇ ಬಿಟ್ಟಿದ್ದೆ, ನೀವು ನೋಡಿರ್ಬೋದು. ಇವಾಗ ನೋಡಿ ಚೆನ್ನಾಗಿ ಆಗಿದೆ, ಒಂದು ಕೀಟನೂ ಇಲ್ಲ ನಮಗೆ. ಅಲಸಂದೆ ಉಪಯೋಗಕ್ಕೆ ಸಿಗ್ತಾ ಇದೆ ಇವಾಗ. ಆ ಬ್ಲಾಗನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಮಾಪಲ ಹುಳಿ ಇದು ಈ ಸಲ ಸ್ವಲ್ಪ ಜಾಸ್ತಿನೇ ಆಗಿದೆ. ನಮ್ಮಲ್ಲಿ ಒಂದು 2-3 ಗಿಡ ಇದೆ, ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಈ ಸಲ. ಮಾರ್ಕೆಟ್ಗೆ ಕೊಡೋಣ ಅಂತ. ಇವಾಗ ನವರಾತ್ರಿ ಹಬ್ಬ ಅಲ್ವಾ, ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಇವಾಗ. ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆಗೆಲ್ಲ ತುಂಬ ವಿಶೇಷ, ಅದಕ್ಕೋಸ್ಕರ ತಗೋತಾರೆ ಮಾರ್ಕೆಟಲ್ಲಿ ಕೂಡ. ಈ ಗಿಡದಲ್ಲಿ ಎರಡೇ ಇರೋದು, ಇನ್ನು ಆ ಕಡೆ ಒಂದು ಗಿಡ ಇದೆ, ಅದರಲ್ಲಿ ಸ್ವಲ್ಪ ಸಿಗ್ಬೋದು ಅಂತ ಅನಿಸುತ್ತೆ. ನೋಡ್ಕೊಂಬರೋಣ. ನಾನು ಮತ್ತು ಅಪ್ಪ ಬಂದಿದ್ದೀವಿ ಇವಾಗ ಮಾಪಲ ಹಣ್ಣನ್ನು ಕೊಯ್ಕೊಂಡು ಹೋಗೋಣ ಅಂತ. ಗಿಡದಲ್ಲಿ ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ ಈ ಸಲ ಅಂತೂ. ನಾವಂತೂ ಜಾಸ್ತಿ ಯೂಸ್ ಮಾಡಲ್ಲ, ಏನಕ್ಕೆ ಅಂದರೆ ಅದನ್ನು ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಅಪರೂಪಕ್ಕೆ ಒಂದು ಎರಡೋ ತಿನ್ಬೋದು ಅಷ್ಟೇ. ಇದರ ಟೇಸ್ಟ್ ಡಿಫ್ರೆಂಟು, ಬೇರೆ ಹಣ್ಣಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಇದುವೇ ಮಾಪಲ ಹುಳಿ, ಮಾಪಲ ಹಣ್ಣು ಅಂತಲೂ ಹೇಳ್ತಾರೆ. ಇದು ಪೂಜೆಗೆಲ್ಲ ತುಂಬ ವಿಶೇಷ, ಹಾಗೂ ಇದರಲ್ಲಿ ತುಂಬ ಔಷಧೀಯ ಗುಣಗಳು ಇದೆ. ಇದರಲ್ಲಿ ಹೇಗಂದರೆ, ಅಜೀರ್ಣ ಆದವ್ರಿಗೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಇರೋರಿಗೆಲ್ಲ ಇದರದ್ದು ಕಷಾಯ ಮಾಡಿ ಕೊಡ್ತಾರೆ. ಇದರ ಎಲೆಯದ್ದು ನಾರಿರುತ್ತಲ್ಲ, ಅದರದ್ದು ಕಷಾಯ ಮಾಡಿ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಹಾಕಿ ಅದನ್ನು ಕಷಾಯ ಮಾಡಿ ಕೊಡ್ತಾರೆ. ಆವಾಗ ನಿಂಬೆ ಮತ್ತು ಶುಂಠಿನೂ ಮಿಕ್ಸ್ ಮಾಡಬೇಕಂತೆ, ಅದಕ್ಕೆ ಹಾಕಿಬಿಟ್ಟು ಕಷಾಯ ಮಾಡಿ ಕುಡಿದ್ರೆ ಹಸಿವೆ ಇಲ್ದವ್ರಿಗೆಲ್ಲ ಸರಿಯಾಗುತ್ತೆ ಹೊಟ್ಟೆ. ಒಂದು ಕೊಂಬೆ ಕಟ್ಟಾಗಿಬಿಟ್ಟಿದೆ, ಅದರ ವೆಯ್ಟ್ಗೇನೆ ಹಂಗೆ ಆಗಿಬಿಡುತ್ತೆ. ಯಾಕಂದರೆ ಇದು ದೊಡ್ಡ ಮರ ಆಗಲ್ಲ, ಚಿಕ್ಕ ಮರ, ಚಿಕ್ಕ ಗಿಡ ಥರನೇ ಇರೋದು ಇದು. ಬಟ್ ಇದರಲ್ಲಿ ಆಗೋ ಒಂದೊಂದು ಕಾಯಿನೂ 3 ಕೆಜಿ ಎಲ್ಲ ಬರುತ್ತೆ, ಆವಾಗ ಅದು ವೆಯ್ಟ್ ಜಾಸ್ತಿಯಾಗಿ ಕಟ್ಟಾಗಿಬಿಡುತ್ತೆ ಸಮಟೈಮ್. ನೋಡಿ ಇಲ್ಲಿ ಕೊಂಬೆ ಕಟ್ಟಾಗಿಬಿಟ್ಟಿದೆ. ಒಂದು ಗೋಣಿಚೀಲದಲ್ಲಿ ಹಾಕ್ಕೊಂಡು ಹೊರಟಿದ್ದೀನಿ, ಈಗ ಎಷ್ಟು ಸಿಕ್ತು ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ ಮನೆಗೆ. ತೋಟಕ್ಕೆ ಬೋರ್ಡ್ ಮಿಕ್ಸರ್ ಹೊಡೆದಿರ್ತೀವಲ್ಲ, ಅದ್ರ ಕಲೆಗಳು ಸ್ವಲ್ಪ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡೋದಷ್ಟೇ. ನೋಡಿ ಇಷ್ಟು ಸಿಕ್ತು ಮಾಪಲ ಹಣ್ಣು.
ಇದು ನಮಗಂತೂ ಮುಗ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಮಾರ್ಕೆಟಿಗೆ ಕೊಡೋದಷ್ಟು, ಇಲ್ಲಾಂದರೆ ಕೊಳ್ತೋಗಿ ವೇಸ್ಟ್ ಆಗಿಬಿಡುತ್ತೆ. ಇದು ಸಿಂಗಾಪುರ ಅಡಿಕೆ ಅಂತ ಹೇಳ್ತೀವಿ, ನೋಡೋದಕ್ಕೆ ಶೇಂಗಾ ಥರ ಇರುತ್ತೆ, ಇದು ಸುಲಿದುಬಿಟ್ಟು ಈ ಥರ ಕಾಣಿಸುತ್ತೆ. ಬಟ್ ಇದನ್ನು ಜಾಸ್ತಿ ಬೆಳೆಯಲ್ಲ, ಏನಕ್ಕಂದರೆ ಇದನ್ನು ಹೆಕ್ಕೋದು ಸುರಿಯೋದೆಲ್ಲ ಕಷ್ಟ, ಏನಕ್ಕಂದರೆ ಪುಟಾಣಿ ಕಾಳು ಥರ ಇರುತ್ತಲ್ವ, ಅದಕ್ಕೋಸ್ಕರ. ಹಳ್ಳಿ ಕಡೆಯೆಲ್ಲ ಫಸ್ಟ್ ಪ್ರಿಯೋರಿಟಿ ಬಂದುಬಿಟ್ಟು ನಮ್ಮಲ್ಲೇ ಬೆಳೆದಿರೋ ತರಕಾರಿಗೇನೆ, ಯಾವತ್ತೂ ಮಾರ್ಕೆಟಿಂದ ತೊಗೊಂಬರೋ ತರಕಾರಿಗೆ ಸೆಕೆಂಡ್ ಪ್ರಿಯೋರಿಟಿನೇ ಇರುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ತೂಣಗೆಣಸು ಅಂತ ಹೇಳ್ತೀವಿ, ಇದೊಂದು ಗಡ್ಡೆಗೆಣಸು ಜಾತಿ ತರಕಾರಿ. ಇದು ಇದು ಬಳ್ಳಿ ಚೆನ್ನಾಗಿ ಹಬ್ಕೊಂಡಿತ್ತು ಈ ಮಳೆಗಾಲದಲ್ಲಿ ನೋಡಿ. ಇವಾಗ ನಾನು ಅದನ್ನು ಕಿತ್ತಿ ತರಕ್ಕೆ ಹೊರಟಿದ್ದೀನಿ ಇವಾಗ ಇಲ್ಲಿ. ಇದು ಮಣ್ಣೊಳಗಡೆ ಸ್ವಲ್ಪ ಹೋಗಿದೆ, 1 ಫೀಟ್ ಆಗುವಷ್ಟು, ಅದಕ್ಕೋಸ್ಕರ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ತೆಗಿಯೋಕ್ಕೆ. ಯಾಕಂದರೆ ಆ ಕಡೆ ಒಂದು ನೀರಿನ ಪೈಪ್ ಕೂಡ ಇದೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಇವಾಗ. ಸೊ ಅದಕ್ಕೂ ಡ್ಯಾಮೇಜ್ ಆಗಬಾರ್ದು, ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ತೆಗೆದು ಹೊರಗಡೆ ತೆಗಿತಾ ಇದ್ದೀನಿ ಗಡ್ಡೆನ. ಈ ಥರ ಗಡ್ಡೆಗೆಣಸನ್ನೆಲ್ಲ ನಾವು ಸ್ಪೆಸಿಫಿಕ್ಕಾಗಿ ನಾಟಿ ಮಾಡೋದು ಅಂತ ಏನಿಲ್ಲ. ಈ ವರ್ಷ ಇಲ್ಲಿ ನಮಗೆ ಸಿಕ್ಕಿದೆ ಅಂತಾದರೆ ಇದನ್ನು ನಾನು ರಿಟರ್ನ್ ಇವಾಗ ಹೋಗುವಾಗ ತಿರ್ಗಾ ಇದನ್ನು 1 ಪೀಸ್ ಆಫ್ ಗಡ್ಡೆನ ಇಲ್ಲೇ ನಾಟಿ ಮಾಡಿ ತಿರ್ಗಾ ಹೋಗಿರ್ತೀನಿ. ಸೊ ಅದೇ ಥರ ಬೆಳ್ಕೊಳ್ತಾ ಹೋಗುತ್ತೆ. ನಾವು ಅದನ್ನು ಸ್ಪೆಸಿಫಿಕ್ಕಾಗಿ ಒಂದು ಜಾಗದಲ್ಲಿ ಅಂತ ನಾಟಿ ಮಾಡಿಕೊಂಡು ಬೆಳೆಸೋಂಗಿಲ್ಲ, ಏನಕ್ಕಂದರೆ ಕಾಡು ಜಾತಿ ಗಡ್ಡೆ ಗೆಣಸಲ್ವ. ಸೊ ಅದಾಗೆ ಬೆಳ್ಕೊಂಡ್ಬಿಡುತ್ತೆ, ನಾವೇನು ಎಕ್ಸ್ಟ್ರಾ ಕೇರ್ ತೊಗೊಳ್ಳೋ ಅಗತ್ಯನೇ ಇರಲ್ಲ ಈ ಥರ ಗಡ್ಡೆ ಗೆಣಸಲ್ಲಿ. 1 ಫೀಟಷ್ಟು ಗೆಣಸು ಸಿಕ್ಕಿದೆ ಇವಾಗ. ಇವಾಗ ನಾನು ಅಗ್ದಿರೋ ಜಾಗನ ತಿರ್ಗಾ ಫಿಲ್ ಮಾಡ್ತಾ ಇದ್ದೀನಿ ಅದೇ ಮಣ್ಣಿಂದ. ಏನಕ್ಕೆ ಅಂತ ಹೇಳಿದ್ರೆ, ತಿರ್ಗಾ ನಾಟಿ ಮಾಡಬೇಕಲ್ಲ, ನಾವು ಸಿಕ್ಕಿರೋದನ್ನು ಜಸ್ಟ್ ತಿನ್ಕೊಂಡ್ಬಿಡೋದಲ್ಲ, ನೆಕ್ಸ್ಟ್ ಅದು ಉಳಿಬೇಕಲ್ವ ಆ ಜಾತಿ ಗೆಣಸಿನ ಬಳ್ಳಿ. ಸೊ ಅದಕ್ಕೋಸ್ಕರ ನಾನು ನೋಡಿ ಅಲ್ಲಿ ಬಳ್ಳಿ ಇರೋ ಪಾರ್ಟನ್ನು ಕಟ್ ಮಾಡಿಬಿಟ್ಟು ತಿರ್ಗಾ ಅದೇ ಪ್ಲೇಸಲ್ಲಿ ನಾಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಇದು ಇನ್ನು ಬೇಸಿಗೆನಲ್ಲಿ ನಾವು ಹಿಂಗು ತೋಟಕ್ಕೆ ನೀರು ಹಾಕ್ತೀವಲ್ಲ, ಸೊ ಅದೇ ನೀರೇ ಸಾಕಾಗುತ್ತೆ ಇದಕ್ಕೂ. ಇದು ಅಲ್ಲೇ ಬೆಳ್ಕೊಂಡ್ಬಿಡುತ್ತೆ, ನೆಕ್ಸ್ಟ್ ಇಯರ್ಗಾಗುವಾಗ ತಿರ್ಗಾ ಗೆಣಸಾಗುತ್ತೆ, ಆವಾಗ ನಮ್ಗೆ ಇನ್ನೊಂದು ಸಲ ಸಿಗುತ್ತೆ ಅಷ್ಟೇ ಯೂಸ್ಗೆ. ನೋಡಿ, ಇದಕ್ಕೆ ತೂಣ ಗೆಣಸು ಅಂತ ಹೇಳ್ತೀವಿ ನಮ್ಮೂರ ಕಡೆ. ನಿಮ್ಮಲ್ಲೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಅವಾಗ ಒಂದು ಬಳ್ಳಿ ಇತ್ತು, ಬಳ್ಳಿಯೆಲ್ಲ ಆಗೋದು ಇದು. ಇದು ಗಡ್ಡೆ, ಇದು ಮಣ್ಣೊಳಗಡೆಯಿಂದ ನಾನು ಇವಾಗ ತೆಗೆದೆ, ನೀವು ನೋಡಿರ್ಬೋದು ವೀಡಿಯೋಲಿ. ಸೊ ಇದ್ರದ್ದು ಸಾಂಬಾರೆಲ್ಲ ಮಾಡೋಕ್ಕಾಗುತ್ತೆ. ತುಣಗೆಣಸನ್ನು ಸ್ವಲ್ಪ ವಾಶ್ ಮಾಡಿದೆ, ಈ ಥರ ಇದೆ ನೋಡಿ. ಇದ್ರದ್ದು ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡೋಕ್ಕಾಗುತ್ತೆ. ಸೊ ನೀವು ಇದರ ರೆಸಿಪೀಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಬೇಕು ಅಂದರೆ, ನನ್ನ ವೈಫ್ದು ಯೂಟ್ಯೂಬ್ ಚಾನಲ್ ಇದೆ, ವ್ಲಾಗ್ ವಿತ್ ಪ್ರಜ್ಞಾ ಅಂತ. ಸೊ ಅದರಲ್ಲಿ ಯಾವತ್ತಾದರೂ ಅವಳು ಹಾಕಿ ಹಾಕ್ತಾಳೆ ಇದ್ರದ್ದು ಸ್ಪೆಷಲ್ ರೆಸಿಪಿನ. ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ನೋಟಿಫಿಕೇಷನ್ ಬರುತ್ತೆ ಹೊಸ ವ್ಲಾಗ್ ಅಪ್ಲೋಡ್ ಆದ ಕೂಡಲೇ. ನಮ್ಮ ತೋಟದಲ್ಲಿ ಒಂದು ಕಳೆ ಕಳೆದ ವರ್ಷದಿಂದ ಸ್ಟಾರ್ಟ್ ಆಗಿದೆ, ಏನು ಯಾವುದು ಅಂತ ತೋರಿಸ್ತೀನಿ ನೋಡಿ. ಈ ಹೂವು ನೋಡಿದ್ದೀರಾ, ಈ ಹೂವು ಹಾಗೂ ಬಳ್ಳಿ ಇದೆ ಒಂದು. ಇದು ಸಿಕ್ಕಾಪಟ್ಟೆ ಡೇಂಜರಸ್, ತೋಟಕ್ಕೆಲ್ಲ ಒಂದು ಸಲ ಬಂದರೆ ಅದನ್ನು ಅಳಿಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಇದು ಕಳೆದ ವರ್ಷ ನಾವು ಇಲ್ಲಿ ಅಡಿಕೆ ಗಿಡ ಹಾಕೋವಾಗ ಹಂಗೋ ಹೆಂಗೋ ಆಗಿ ಬಂದುಬಿಟ್ಟಿದೆ, ಇವಾಗಂತೂ ಸೂಪರ್ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಅದಕ್ಕೋಸ್ಕರ ಇಲ್ಲಿ ಅಪ್ಪ ಮತ್ತು ಕೆಲಸದವರು ನಾವೆಲ್ಲ ಸೇರಿಕೊಂಡು ಅದನ್ನು ಆದಷ್ಟು ಕಿತ್ತಿ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕತ್ತಿನಲ್ಲೆಲ್ಲ ನಾರ್ಮಲ್ ಹುಲ್ ಥರ ಕಟ್ ಮಾಡ್ಕೊಂಡು ಹೋದರೆ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸ್ಪ್ರೆಡ್ಡಾಗಿ. ಅದಕ್ಕೋಸ್ಕರ ನಾವು ಬೇರೆ ಸಮೇತ ಕಿತ್ತಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು. ಯಾಕಂದರೆ ಅದು 1 ಪೀಸ್ ಇದ್ರೂ ಅದು ಆಮೇಲೆ 1 ಇಯರಲ್ಲಿ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ. ಇದೇ ನೋಡಿ ನಾನು ಇವಾಗ ಹೇಳ್ತಾ ಇದ್ದಿದ್ದು. ನಿಮ್ಮ ತೋಟದಲ್ಲೂ ಈ ಥರ ಕಳೆ ಇದ್ದರೆ ಅದನ್ನು ಯಾವ ಥರ ಹೋಗಲಾಡಿಸಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮಗೂ ಹೆಲ್ಪ್ ಆಗುತ್ತೆ ಆವಾಗ. ಸದ್ಯಕ್ಕಂತೂ ಲಾಸ್ಟ್ ಇಯರ್ ನಾವು ಅದಕ್ಕೆ ಪಾಯ್ಸನ್ ಸ್ಪ್ರೇ ಮಾಡಿ ಟ್ರೈ ಮಾಡಿದ್ವಿ, ಬಟ್ ಅದೂ ವರ್ಕ್ ಆಗಿಲ್ಲ ಆ್ಯಕ್ಚುಲಿ. ನಿಮ್ಗೆ ಯಾವುದಾದ್ರೂ ಹೊಸ ಇನ್ಪುಟ್ಸ್, ಏನಾದರೂ ಹೊಸ ಐಡಿಯಾಸ್ ಗೊತ್ತಿದ್ದರೆ, ನಿಮ್ಮಲ್ಲಿ ವರ್ಕ್ ಆಗಿದ್ದರೆ ಖಂಡಿತವಾಗಲೂ ತಿಳಿಸಿ, ನಮಗೆ ಹೆಲ್ಪ್ ಆಗುತ್ತೆ ಅದು. ಇವತ್ತು 10 ಗಂಟೆಯಿಂದಲೇ ಮಳೆ ಬಂದಿದೆ, ಸಖತ್ತಾಗಿ ಬಿತ್ತು ಮಳೆ ಅಂತೂ. ಇವತ್ತು ಬಿಸಿಲೇ ಇಲ್ಲ, ಬೆಳಗ್ಗಿಂದನೇ ಆಲ್ಮೋಸ್ಟ್ ಫುಲ್ ಕೋಲ್ಡ್ ವೆದರ್ ಇವತ್ತು. 5 ಅಡಿಕೆ ಗಿಡ,
ಇದು ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ, ಮುಂಡು ಸಿರಿ ಅಥವಾ ಮುಂಡು ತಿರಿ ಅಂತ ಹೇಳ್ತಾರೆ. ಅಂದರೆ ಹೊಸದಾಗಿ ಬರೋ ಎಲೆ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ ಅಪ್ಪ ಈ ಥರ ಮಾಡ್ತಾ ಇದ್ದಾರೆ. ಬುಡದಿಂದ ಒಂದು ಎರಡು ಗೇಣು ಮೇಲೆ ಚಾಕುನಲ್ಲಿ ಅದನ್ನು ಈ ಥರ ಗೀರೋದು. ಏನಕ್ಕಂದರೆ ನೆಕ್ಸ್ಟ್ ಬರೋ ಅದು ಹೊಸ ಎಲೆಗೆ ದಾರಿ ಮಾಡಿಕೊಡೋ ಥರ ನಾವು ಅದಕ್ಕೆ ಒಂದು ಗಾಯ ಮಾಡಬೇಕು ಈ ಥರ ಸ್ಲಿಪ್ ಮಾಡಿ. ನೋಡಿ ಇವಾಗ ನೆಕ್ಸ್ಟ್ ಬರೋ ಎಲೆ ಇದು ಕಾಣಿಸ್ತಾ ಇದೆ. ನೋಡಿ ನೆಕ್ಸ್ಟ್ ಬರೋ ಎಲೆ ಕಾಣಿಸ್ತಾ ಇದೆ. ಇಲ್ಲಿ ಈ ಥರ ಮಾಡಿ ಸ್ಪಿಕ್ ಮಾಡಿ ಕೊಟ್ಟರೆ ನೆಕ್ಸ್ಟ್ ಬರೋ ಎಲೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಆವಾಗ ಗಿಡನ ಸೇವ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಈ ಥರ ಮುಂಡು ತಿರಿ ಆಗಿರೋ ಗಿಡ ಚೆನ್ನಾಗಿ ಬರಲ್ಲ, ಅದರಲ್ಲಿ ಗೊನೆನೂ ಹಾಕಲ್ಲ, ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ಇದನ್ನು ಆದಷ್ಟು ಈ ಥರ ಮಾಡಬೇಕು, ಓಪನ್ ಮಾಡಿ ಕೊಡಬೇಕು ಈ ಥರ. ನೆಕ್ಸ್ಟ್ ಬರೋ ಎಲೆಗೆ ಸ್ವಲ್ಪ ಓಪನ್ ಮಾಡಿ ಕೊಡಬೇಕು. ನಾರ್ಮಲಿ ಅದರಷ್ಟಕ್ಕೆ ಆಗಲ್ಲ ಅದು ಈ ಥರ ಬಂದಿರೋ ಗಿಡಗಳಲ್ಲಿ. ಈ ಥರ ಟ್ರೈವ್ ನಾವು ಆಲ್ರೆಡಿ ಮಾಡಿದ್ವಿ ನಮ್ಮ ತೋಟದಲ್ಲಿ, ಅದು ಸಕ್ಸಸ್ ಆಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೂ ತೋರಿಸೋಣ ಅಂತ ಇವಾಗ ವೀಡಿಯೋ ಮಾಡಿದೆ. ಇಷ್ಟು ಗಿಡಗಳನ್ನು ನಾಟಿ ಮಾಡಿದಾಗ ಒಂದೋ ಎರಡು ಆ ಥರ ಬಂದೇ ಬರುತ್ತೆ ಯೂಶ್ವಲಿ. ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ನಾವು ಹಾಕೋ ಗೊಬ್ಬರ ಎಲ್ಲ ಜಾಸ್ತಿ ಆದರೆ, ರಾಸಾಯನಿಕ ಗೊಬ್ಬರ ಜಾಸ್ತಿ ಆದ್ರೂ ಈ ಥರ ಆಗುತ್ತೆ. ಯೂರಿಯಾ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಆ ಥರ ಬರುತ್ತೆ. ಇವಾಗ ಕೆಲವು ಮನೆಗಳಲ್ಲೆಲ್ಲ ಕೊಟ್ಟಿಗೆ ಇರುತ್ತೆ, ಹಸುದು ಹಸು ಕೊಟ್ಟಿಗೆ ಇರುತ್ತಲ್ವಾ, ಸೊ ಅದಕ್ಕೆ ಸಗಣಿ ನೀರನ್ನು ಬಿಡ್ತಾರೆ ಅಡಿಕೆ ಗಿಡಗಳಿಗೆ. ಇದೆ ಅಂತ ಕಂಟಿನ್ಯೂಸಾಗಿ ಅದನ್ನೇ ಬಿಡ್ತಾ ಇರ್ತಾರೆ ಮಂತ್ಲಿ ಒಂದು ಸಲ ಎಲ್ಲ. ಸೊ ಆ ಥರ ಮಾಡಿದ್ರೂ ಮುಂಡು ಸಿರಿ ಆಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇದು ವೆನಿಲ್ಲಾ. ನಮ್ಮ ಮನೆಯಲ್ಲಿ ಒಂದು ಕಾಲದಲ್ಲಿ ತುಂಬಾ ಕೃಷಿ ಮಾಡ್ತಾ ಇದ್ವಿ ವೆನಿಲ್ಲಾದು. ಆಮೇಲೆ ಸ್ವಲ್ಪ ಮಾರ್ಕೆಟ್ ಎಲ್ಲ ಡ್ರಾಪ್ ಆದಮೇಲೆ ವೆನಿಲ್ಲಾ ಕೃಷಿ ಸ್ವಲ್ಪ ಕಡಿಮೆ ಆಗೋಯಿತು. ಹಾಗೆಯೇ ಅದರದ್ದು ಬಳ್ಳಿಗಳನ್ನು ಬೇರೆ ನಾಟಿ ಮಾಡಿದ್ರೂ ಅದು ಕೊಳ್ತು ಸಾಯೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಾವು ಸ್ವಲ್ಪ ಕಡಿಮೆ ಮಾಡಿದ್ವಿ. ಇವಾಗಲೂ ಅಷ್ಟೇ, ಮಾರ್ಕೆಟ್ ಅಷ್ಟೊಂದಿಲ್ಲ, ಬಟ್ ಬೆಳೆದ್ರೆ ನಿಮಗಂತೂ ಮೋಸ ಆಗಲ್ಲ 100%. ಇಲ್ಲೊಂದು ಪಪ್ಪಾಯ ಇದೆ, ಇದನ್ನು ತಗೊಂಡು ನಾವು ಮನೆಗೆ ಹೋಗ್ಬಿಡೋಣ. ತುಂಬ ದೊಡ್ಡದೇನಿಲ್ಲ ಬಟ್ ಚೆನ್ನಾಗಿದೆ, ತಿನ್ಬೋದು. ಪಪ್ಪಾಯ ಇಷ್ಟಇದ್ದವರಂತೂ ತಿಂತಾರೆ ನನ್ನಂಥವರು. ಈ ಕಾನ್ಸೆಪ್ಟಲ್ಲಿ ನಮ್ಮ ಕೃಷಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಾನು ಹಾಕೋ ಮುಂದಿನ ಎಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.